ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರಿನ ಎಂಜಿ ಸ್ಟೇಡಿಯಂನಲ್ಲಿ ಜಿಲ್ಲಾಡಳಿತದಿಂದ ವಿಶ್ವ ಯೋಗ ದಿನಾಚರಣೆ ನಡೆಯಿತು. ಸಿಇಒ, ಎಎಸ್ಪಿ, ಡಿಎಚ್ಒ ಸೇರಿದಂತೆ ಕಾಲೇಜು ವಿದ್ಯಾರ್ಥಿಗಳು ಸಾಮೂಹಿಕ ಯೋಗ ಪ್ರದರ್ಶನ ನೀಡಿದವು. ಜಗತ್ತಿನ ಮಾನ್ಯತೆ ಪಡೆದಿರುವ ಯೋಗ ಆರೋಗ್ಯದ ಪ್ರತೀಕ. ಋಷಿ ಮುನಿಗಳಿಂದ ಆವಿಷ್ಕರಿಸಲ್ಪಟ್ಟ ಯೋಗ ಸರ್ವ ರೋಗ ನಿವಾರಣೆಯ ಜೊತೆ ದೀರ್ಘಾಯುಷ್ ನೀಡುತ್ತದೆ. ಇಂಥ ಯೋಗದ ಮಹತ್ವ ಅರಿತ ವಿಶ್ವಸಂಸ್ಥೆ ವಿಶ್ವ ಯೋಗ ದಿನ ಘೋಷಿಸುವ ಮೂಲಕ ಯೋಗದ ಮಹತ್ವ ಸಾರುವ ನಿಟ್ಟಿನಲ್ಲಿ ಮನ್ನಣೆ ನೀಡಿತು. ಜೂನ್ 21ರಂದು ಜಗತ್ತಿನಾದ್ಯಂತ ವಿಶ್ವಯೋಗ ದಿನಾಚರಣೆ ಆಚರಿಸಲಾಗುತ್ತಿದೆ. ಅದೇ ರೀತಿ ಈ ಬಾರಿ ದೇಶಾದ್ಯಂತ 4ನೇ ವಿಶ್ವಯೋಗ ದಿನಾಚರಣೆ ಅದ್ದೂರಿಯಾಗಿ ನಡೆಯಿತು. ಪ್ರಧಾನಿ ಮೋದಿ, ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರಾದಿಯಾಗಿ ಯೋಗ ಮಾಡುವ ಮೂಲಕ ವಿಶ್ವಯೋಗ ದಿನ ಆಚರಿಸಿದರು. ಅದೇ ರೀತಿ ತುಮಕೂರಿನ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲೂ ಜಿಲ್ಲಾಡಳಿತ, ಆರೋಗ್ಯ ಇಲಾಖೆ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳು ಒಟ್ಟಾಗಿ ಸೇರಿ ವಿಶ್ವಯೋಗ ದಿನಾಚರಣೆ ಆಚರಿಸಲಾಯಿತು. ನೂರಾರು ಯೋಗ ಪಟುಗಳು, ಕಾಲೇಜು ವಿದ್ಯಾರ್ಥಿಗಳು, ಎನ್ಸಿಸಿ, ಎನ್ಎಸ್ಎಸ್ ವಿದ್ಯಾರ್ಥಿಗಳು 1 ಗಂಟೆಗೂ ಹೆಚ್ಚು ಕಾಲ ಸಾಮೂಹಿಕ ಯೋಗಾಸನ ಮಾಡುವ ಮೂಲಕ ಯೋಗ ದಿನಾಚರಣೆಗೆ ಮೆರುಗು ತಂದರು. ಶಾಸಕ ಜ್ಯೋತಿ ಗಣೇಶ್, ಜಿಲ್ಲಾ ಪಂಚಾಯಿತಿ ಸಿಇಒ ಅನಿಸ್ ಕಣ್ಮಣಿ ಜಾಯ್, ಎಎಸ್ಪಿ ಶೋಭಾರಾಣಿ, ಡಿಎಚ್ಒ ಡಾ ರಂಗಸ್ವಾಮಿ, ಡಿಸ್ಟಿಕ್ ಸರ್ಜನ್ ವೀರಭದ್ರಯ್ಯ ಸೇರಿದಂತೆ ಹಲವಾರು ಗಣ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯೋಗ ಪ್ರದರ್ಶಿಸಿದರು. ಈ ವೇಳೆ ಶಾಸಕ ಜ್ಯೋತಿ ಗಣೇಶ್ ಮಾತನಾಡಿ, ಯೋಗ ದಿನಾಚರಣೆ ಮಾಡುತ್ತಿರುವುದು ಸಂತಸದ ವಿಚಾರ. ಕ್ರಿಸ್ತ ಪೂರ್ವದಲ್ಲಿ ಪತಂಜಲಿ ಋಷಿ ಯೋಗ ಮಾಡುವುದನ್ನು ಕಲಿತು ಅದರ ಮಹತ್ವ ತಿಳಿಸಿದರು. ಆರೋಗ್ಯ ಕಾಪಾಡುವ ಯೋಗದ ಮಹತ್ವವನ್ನು ಜಗತ್ತಿಗೆ ಸಾರಿದ್ದು ಪ್ರಧಾನಿ ಮೋದಿ ಎಂದರು. ಯೋಗದಿಂದ ಉತ್ತಮ ಆರೋಗ್ಯದ ಜೊತೆ ಆಯುಷ್ ಹೆಚ್ಚುತ್ತದೆ. ಈ ಅಂಶವನ್ನು ವಿಶ್ವಸಂಸ್ಥೆಯ ಗಮನಕ್ಕೆ ತಂದ ಮೋದಿರವರು ಯೋಗ ದಿನ ಆಚರಣೆ ಸಂಬಂಧ ಚರ್ಚಿಸುತ್ತಾರೆ. ವಿಶ್ವಸಂಸ್ಥೆಯು ಒಪ್ಪಿಗೆ ಸೂಚಿಸಿ ಜೂನ್ 21ರನ್ನು ವಿಶ್ವಯೋಗ ದಿನವನ್ನಾಗಿ ಘೋಷಿಸಿತು. ಜಾಗತಿಕ ಮಟ್ಟದಲ್ಲಿ ಯೋಗ ಗುರುತಿಸಿಕೊಳ್ಳುವಂತಾಗಿದ್ದು ಪ್ರಧಾನಿ ಮೋದಿ ಅವರಿಂದ ಎಂಬುದು ಹೆಮ್ಮೆಯ ಸಂಗತಿ ಎಂದರು. ಸಾಕ್ಷಿಯಾಗಿದ್ದೀರಾ, ಇಷ್ಟೊತ್ತು 1 ಗಂಟೆಯಿಂದ ಮಾಡಿರುವಂತಹ ಯೋಗ ನಿಮ್ಗೆ ಯಾವ ರೀತಿ ಒಂದು ಮೈಂಡ್ಗೆ ಬ್ಯಾಲೆನ್ಸ್ ಸಿಗುತ್ತೆ ಅನ್ನೋದಕ್ಕೆ ಇಷ್ಟೊತ್ತು ನಮ್ಮ ಝೆಡ್ ಪಿ ಸಿಒ ಇರ್ಬೋದು, ಅಡಿಷನಲ್ ಎಸ್ ಪಿ ಅವರು ಇರ್ಬೋದು, ತಾವೆಲ್ಲರೂ ಕೂಡ ಯೋಗಾಚರಣೆಯನ್ನ ಅನುಷ್ಠಾನ ಮಾಡಿದಿರ, ಆಚರಣೆ ಮಾಡೋ ಮುಖಾಂತರ ಮಾಡಿದಿರ. ನಾನಿವತ್ತು ವೀಕ್ಷಿಸ್ತಿದ್ದೆ, ನಾನು ಜ್ವರ ಇರೋದ್ರಿಂದ 2 ದಿವಸದಿಂದ ಆಂಟಿಬಯೋಟಿಕ್ ನಲ್ಲಿ ಇದ್ದೀನಿ. ನಾನು ಕೂಡ ಪಾಲ್ಗೊಳ್ಬೇಕಿತ್ತು, ಪಾಲ್ಗೊಳ್ಳಿಲ್ಲ. ಪ್ರತಿ ದಿವಸ ನಾನು ಕೂಡ ಮುಂದಿನ ದಿವಸಗಳಲ್ಲಿ ಪಾಲ್ಗೊಳ್ತೇನೆ ಅಂತ ಹೇಳ್ತಾ, ಜೀವನವಾದರೆ ಯೋಗ ಯುಕ್ತ ಭಾರತವಾಗುವುದು, ರೋಗ ಮುಕ್ತ ಅಂತ ಹೇಳ್ತಾ ಮತ್ತೊಮ್ಮೆ ನೆರೆದಿರ್ತಕ್ಕಂತ ಎಲ್ಲರಿಗೂ ಕೂಡ ಇಂಟರ್ನ್ಯಾಷನಲ್ ಯೋಗ ಡೇಯ ಶುಭಾಶಯಗಳನ್ನು ತಿಳಿಸ್ತಾ. ಯೋಗ ಕಾರ್ಯಕ್ರಮವನ್ನ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಉದ್ಘಾಟಿಸುತ್ತಾರೆ. ಸಚಿವ ಎಸ್ಆರ್ ಶ್ರೀನಿವಾಸ್ ಮುಖ್ಯ ಅತಿಥಿಯಾಗಿ ಆಗಮಿಸುತ್ತಾರೆ ಎಂದು ಹೇಳಲಾಗಿತ್ತು. ಆದರೆ ಡಿಸಿಎಂ ಹಾಗೂ ಸಚಿವರು ಕಾರ್ಯಕ್ರಮಕ್ಕೆ ಆಗಮಿಸಲೇ ಇಲ್ಲ. ಸಚಿವರಿಗೆ ಯೋಗದ ಬಗ್ಗೆ ಇದೆಂತ ಅಸಡ್ಡೆ ಎಂದು ಯೋಗ ಪಟುಗಳು ಅಸಮಾಧಾನ ಹೊರಹಾಕಿದ್ರು. ಅಧ್ಯಕ್ಷತೆ ವಹಿಸಿದ ಶಾಸಕ ಜ್ಯೋತಿ ಗಣೇಶ್ ಮಾತ್ರ ಕಾರ್ಯಕ್ರಮದಲ್ಲಿ ಹಾಜರಿದ್ರು. ಸಚಿವರು ಬರೆದಿರುವ ಬಗ್ಗೆ ನಾನು ಏನು ಪ್ರತಿಕ್ರಿಯೆ ನೀಡಲ್ಲ ಎಂದರು. ಯುನೈಟೆಡ್ ನೇಷನ್ಸ್ ಮುಖಾಂತರ ಇವತ್ತು ಪರಿಚಯಿಸಬೇಕಾದ್ರೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರ ಕಾರಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಸಾಮಾನ್ಯ ಜನರು ಕೂಡ ಇವತ್ತು ಯಾವ ರೀತಿ ಒಂದು ಮನೆಯಲ್ಲಿ ಅಥವಾ ಎಲ್ಲರ ಸಾಮೂಹಿಕವಾಗಿ ಯೋಗವನ್ನು ಮಾಡ್ತಾ
ತಮ್ಮ ಒಂದು ಆಧ್ಯಾತ್ಮಿಕ ಒಂದು ಜೀವನ ಇರ್ಬೋದು ಮತ್ತು ಮಾನಸಿಕ ಒಂದು ಸಮತೋಲನ ಕಾಪಾಡಿಕೊಂಡು ತಮ್ಮ ಒಂದು ಬದುಕನ್ನು ಒಂದು ಹಸನ ಮಾಡೋದಕ್ಕೆ ಯೋಗ ಒಳ್ಳೆಯ ಒಂದು ಸಾಧಕ ಆಗಿದೆ. ಇವತ್ತು ಈ ಒಂದು ಯೋಗ ದಿನಾಚರಣೆ ಕೇವಲ ಭಾರತ ಅಲ್ಲದಲ್ಲೇ ಇಡೀ ವಿಶ್ವ, ಏನೊಂದು ಕ್ರಿಶ್ಚಿಯನ್ ದೇಶಗಳಿರ್ಬೋದು ಮುಸ್ಲಿಂ ದೇಶಗಳಿರ್ಬೋದು, ಅದರ ಒಂದು ಏನು ಎಫೆಕ್ಟ್ ಇದೆ, ಪಾಸಿಟಿವ್ ಎಫೆಕ್ಟ್ಸು, ಅದನ್ನು ಉಪಯೋಗಿಸ್ಕೊಳ್ಳಲು ಎಲ್ಲ ದೇಶಗಳು ಕೂಡ ಇವತ್ತು ಸಫಲ ಆಗಿದೆ ಮತ್ತು ಎಲ್ಲ ದೇಶದ ಒಂದು ಜನಕ್ಕೂ ಕೂಡ ಮತ್ತು ಭಾರತ ದೇಶದ ಎಲ್ಲ ಜನಕ್ಕೂ ಕೂಡ ಇವತ್ತು ವಿಶ್ವ ಯೋಗ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಸಚಿವರು ಗೈರಾಗಿವರ ಡಿ ಸಿ ಎಂ ಇಲ್ಲ, ಸರ್ಕಾರ ವಸ್ತು ಎಲ್ಲೆಲ್ಲೇನೋ ಬ್ಯುಸಿ ಇರ್ಬೋದೇನೋ, ನೋ ಕಾಮೆಂಟ್ಸ್ ಅದ್ರ ಬಗ್ಗೆ. ಇವತ್ತು ಅಧ್ಯಕ್ಷತೆ ವಹಿಸಿದರೆ ನಾನು ಟೈಮ್ ಸರಿಗೆ ಬಂದಿದ್ದೀನಿ. ತುಮಕೂರಿನಲ್ಲಿ ಎರಡು ಕಡೆ. ಇನ್ನು ತುಮಕೂರು ವಿಶ್ವವಿದ್ಯಾಲಯದ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಸಭಾಂಗಣದಲ್ಲಿ ವಿಶ್ವಯೋಗ ದಿನ ಆಚರಿಸಲಾಯಿತು. ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಸಿದ್ದೇಗೌಡ ಹಾಗೂ ಉಪನ್ಯಾಸಕರು ವಿದ್ಯಾರ್ಥಿಗಳು ಯೋಗಾಸನ ಮಾಡುವ ಮೂಲಕ ಯೋಗ ದಿನದ ಮಹತ್ವ ಸಾರಿದರು. ಸಿದ್ಧಗಂಗಾ ಮಠದಲ್ಲಿ ಯೋಗ ದಿನವನ್ನು ಆಚರಿಸಲಾಯಿತು. ಸಿದ್ಧಲಿಂಗ ಸ್ವಾಮೀಜಿಗಳ ನೇತೃತ್ವದಲ್ಲಿ ಶ್ರೀಮಠದ ವಿದ್ಯಾರ್ಥಿಗಳು ಯೋಗ ಪ್ರದರ್ಶನ ನೀಡಿದರು. ಕೇವಲ ಪ್ರದರ್ಶನವಾಗಬಾರದು, ಜೀವನದ ಅಂಗವಾಗಬೇಕೆಂದು ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಮಹಾಸ್ವಾಮೀಜಿ ಸಲಹೆ ನೀಡಿದರು. ಸಿದ್ಧಗಂಗಾ ಮಠದಲ್ಲಿ ಏರ್ಪಡಿಸಲಾಗಿದ್ದ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಕಾರ್ಯಕ್ರಮದಲ್ಲಿ ಸ್ವಾಮೀಜಿ ಪಾಲ್ಗೊಂಡಿದ್ದರು. ಪ್ರತಿನಿತ್ಯ ಯೋಗಾಭ್ಯಾಸ ಮಾಡುವ ಮೂಲಕ ದೈಹಿಕ ಮಾನಸಿಕವಾಗಿ ಆರೋಗ್ಯ ಕಾಪಾಡಿಕೊಳ್ಳಬೇಕೆಂದು ಹೇಳಿ ಆರೋಗ್ಯಪೂರ್ಣ ಬದುಕಿಗಾಗಿ ಯೋಗ ತುಂಬಾ ಅವಶ್ಯಕವೆಂದು ಸ್ವಾಮೀಜಿ ನುಡಿದರು. ಕಳೆದ 4 ವರ್ಷಗಳಿಂದ ಯೋಗಕ್ಕೆ ಹೆಚ್ಚು ಪ್ರಾಮುಖ್ಯತೆ ಬಂದಿದೆ. ಯೋಗದಿಂದ ರೋಗವನ್ನು ದೂರವಿಡಬಹುದೆಂದು ಇಡೀ ವಿಶ್ವಕ್ಕೆ ಅರ್ಥವಾಗಿದೆ ಎಂದರು. ಇಡೀ ವಿಶ್ವಸಂಸ್ಥೆ ಕೂಡ ಯೋಗದ ಮಹತ್ವ ಅರಿತು ಇಡೀ ಜಗತ್ತಿಗೆ ಇದರ ಉಪಯೋಗ ಸಿಗಬೇಕೆಂಬ ಉದ್ದೇಶದಿಂದ ಜೂನ್ 21ರಂದು ಅಂತಾರಾಷ್ಟೀಯ ಯೋಗ ದಿನವೆಂದು ಘೋಷಿಸಿದೆ. ಜಗತ್ತಿನ 100 ದೇಶಗಳು ಯೋಗ ದಿನಾಚರಣೆ ಮಾಡುವ ಮೂಲಕ ಭಾರತೀಯ ಸಂಸ್ಕೃತಿಯಾದ ಯೋಗ ಅಂತಾರಾಷ್ಟೀಯ ಮಟ್ಟದಲ್ಲಿ ಬೆಳಗುವಂತಾಗಿದೆ ಎಂದು ಸ್ವಾಮೀಜಿ ಹೇಳಿದರು. ಇವತ್ತು ನಮ್ಮ ಪ್ರಧಾನಮಂತ್ರಿಗಳ ಕೋರಿಕೆಯ ಮೇಲೆ ವಿಶ್ವಸಂಸ್ಥೆ ಈ ದಿನವನ್ನ ಯೋಗ ದಿನವನ್ನಾಗಿ, ಅಂತಾರಾಷ್ಟ್ರೀಯ ಯೋಗ ದಿನವನ್ನಾಗಿ ಆಚರಿಸುವುದಕ್ಕೆ ಕರೆ ಕೊಟ್ಟದರ ಮುಖಾಂತರವಾಗಿ ಇಂದು ಪ್ರತಿಯೊಬ್ಬರು ಕೂಡ ಯೋಗವನ್ನು ಮಾಡುವುದರ ಮುಖಾಂತರವಾಗಿ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸ್ತಾ ಇದ್ದೇವೆ. ಅಷ್ಟಾಂಗ ಯೋಗ ಅಂತೇಳಿ ಕರೆದಿದ್ದಾರೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ ಅಂತೇಳಿ ಅದರೊಳಗೆ ನಾವು ಮಾಡ್ತಾ ಇರುವಂತಹದ್ದು ಕೇವಲ ಆಸನಗಳು, ಪ್ರಾಣಾಯಾಮ ಎರಡು ಮಾತ್ರ. ಅಷ್ಟಾಂಗದಲ್ಲಿ 8 ಯೋಗದಲ್ಲಿ ಎರಡನ್ನ ಮಾತ್ರ ಇಲ್ಲಿ ಅಳವಡಿಸಿಕೊಂಡು ನೀವೆಲ್ಲರೂ ಕೂಡ ಮಾಡ್ತಾ ಇದ್ದೀರಿ. ಈ ಯೋಗದ ಮುಖಾಂತರವಾಗಿ ನಾವು ದೈಹಿಕ ಮಾನಸಿಕ ಭಾವನಾತ್ಮಕವಾದಂತಹ
ಉತ್ತಮ ಆರೋಗ್ಯವನ್ನು ಹೊಂದೋದಕ್ಕೆ ಅತ್ಯಂತ ಸಹಕಾರಿಯಾಗಿರುವಂತಹ ಇವತ್ತು ಸುಖವಾದಂತಹ ಜೀವನವನ್ನು ಯಾರು ಸಾಗಿಸ್ತಾರೆ ಅಂದ್ರೆ ಯಾರು ಆರೋಗ್ಯವಾಗಿ ಇರ್ತಾನೆ ಅವರೇ ಸುಖವಾದಂತಹ ಜೀವನವನ್ನು ಸಾಗಿಸುವಂತಹ ಅವನು. ಆದ್ದರಿಂದ ಇವತ್ತು ಆರೋಗ್ಯಪೂರ್ಣವಾದಂತಹ ಬದುಕನ್ನು ಸಾಗಿಸುವ ನಿಟ್ಟಿನಲ್ಲಿ ಯೋಗ ಅತ್ಯಂತ ವರದಾನವಾಗಿರುವಂತಹದ್ದು. ಇದರಲ್ಲಿ ಯಾವುದೇ ಖರ್ಚಿರಲಿಲ್ಲ, ಆದರೆ ನಮ್ಮ ಶ್ರಮ ಮಾತ್ರ ಅದಕ್ಕೆ ಬೇಕಾಗಿರುವಂತಹ ನಮ್ಮ ಒಂದಿಷ್ಟು ಸಮಯ ಒಂದಿಷ್ಟು ಶ್ರಮ ಪಟ್ಟರೆ ನಾವು ಉತ್ತಮವಾದಂತಹ ಆರೋಗ್ಯವನ್ನು ಸದಾ ಯಾವತ್ತೂ ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ತುಮಕೂರು ಕ್ಷೇತ್ರ ಶಿಕ್ಷಣಾಧಿಕಾರಿ ರಂಗಧಾಮಯ್ಯ ಪ್ರತಿನಿತ್ಯ ಯೋಗ ಮಾಡುವ ಮೂಲಕ ಆರೋಗ್ಯವನ್ನು ಸಮತೋಲನವಾಗಿ ಇಟ್ಟುಕೊಳ್ಳಬಹುದೆಂದು ಹೇಳಿದರು. ಬೆಂಗಳೂರಿನ ಮಮತಾ ಯೋಗ ಅಕಾಡೆಮಿಯ ಯೋಗಪಟು ಮಮತಾ ಸೇರಿದಂತೆ ಮಠದ ಶಿಕ್ಷಕರು ವಿದ್ಯಾರ್ಥಿಗಳು ಯೋಗ ಪ್ರದರ್ಶನ ನೀಡಿದರು. ತುಮಕೂರಿನಲ್ಲಿ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ನೇತೃತ್ವದಲ್ಲಿ ಬೃಹತ್ ಯೋಗ ಪ್ರದರ್ಶನ ನಡೆಯಿತು. ಅಂತಾರಾಷ್ಟೀಯ ಯೋಗ ದಿನಾಚರಣೆ ಅಂಗವಾಗಿ ಜಿಲ್ಲೆಯ ಹಲವೆಡೆ ವಿವಿಧ ಸಂಘ ಸಂಸ್ಥೆಗಳು ಯೋಗ ಪ್ರದರ್ಶನ ಏರ್ಪಡಿಸಿದ್ವು. ತುಮಕೂರಿನಲ್ಲಿ ಹಲವು ಸಂಸ್ಥೆಗಳು ಪ್ರತ್ಯೇಕವಾಗಿ ಸಾರ್ವಜನಿಕರ ಯೋಗ ಪ್ರದರ್ಶನ ಆಯೋಜನೆ ಮಾಡಿದ್ವು. ಆರೋಗ್ಯ ಐಕ್ಯತೆಯ ಪ್ರತೀಕವಾದ ಯೋಗ ಆಚರಣೆ ಭಾರತೀಯ ಸಂಸ್ಕೃತಿಯ ವೈಜ್ಞಾನಿಕ ಸತ್ಯವನ್ನು ಮಾನ್ಯ ಮಾಡಿದ್ದು ಜೂನ್ 21ರಂದು ವಿಶ್ವಾದ್ಯಂತ ದೇಶಗಳಲ್ಲಿ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಆಚರಿಸಲಾಗುತ್ತದೆ. ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಹಾಗೂ ಇನ್ನಿತರೆ ಸಂಸ್ಥೆಗಳು ತುಮಕೂರಿನ ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಬೃಹತ್ ಯೋಗ ಪ್ರದರ್ಶನ ಏರ್ಪಡಿಸಿದ್ವು. ಶಾಸಕ ಜಿಬಿ ಜ್ಯೋತಿ ಗಣೇಶ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೈಹಿಕ ಮಾನಸಿಕ ಸದೃಢಿಗೆ ಯೋಗ ಸಹಕಾರಿ. ಕೇವಲ ಒಂದು ದಿನ ಯೋಗ ದಿನ ಆಚರಿಸದೆ ಯೋಗಾಸನ ನಿತ್ಯ ಆಚರಣೆಯಾಗಲಿ ಎಂದು ಆಶಿಸಿದರು. ಭಾರತೀಯ ಋಷಿ ಸಂಸ್ಕೃತಿಯ ಯೋಗ ಅಂತಾರಾಷ್ಟೀಯ ಮಟ್ಟದಲ್ಲಿ ಜನಪ್ರಿಯಗೊಳ್ಳಲು ಪ್ರಧಾನಿ ನರೇಂದ್ರ ಮೋದಿ ಕಾರಣಕರ್ತರಾಗಿದ್ದಾರೆ ಎಂದು ಜ್ಯೋತಿ ಗಣೇಶ್ ಶ್ಲಾಘಿಸಿದರು. ತುಮಕೂರಿನ ಸಮಸ್ತ ನಾಗರಿಕ ಬಂಧುಗಳಿಗೂ ಕೂಡ ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಶುಭಾಶಯಗಳನ್ನು ಹೇಳುತ್ತಾ ಈ ಒಂದು ಸಂದರ್ಭದಲ್ಲಿ ತುಮಕೂರಿನ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಒಂದು ನೇತೃತ್ವದಲ್ಲಿ ಹಲವಾರು ಸಂಘಗಳ ಕೈಜೋಡಿಸಿ ಮತ್ತು ವಿಜಯ ಕರ್ನಾಟಕ, ವಿಜಯವಾಣಿ, ಪ್ರಜಾಪ್ರಗತಿ, ತುಮಕೂರು ವಾರ್ತೆ ಇವರ ಒಂದು ಸಂಯೋಜನೆಯಲ್ಲಿ ಈ ಒಂದು ಬೃಹತ್ ಆದಂತಹ ಯೋಗ ದಿನಾಚರಣೆಯನ್ನು ಆಚರಿಸುತ್ತಿರುವ ಈ ಸಂದರ್ಭದಲ್ಲಿ ವೇದಿಕೆಯ ಮೇಲೆ ಉಪಸ್ಥಿತರಂತಹ ಹಿರಿಯರಾದಂತಹ ಆರ್ ಎ ಸುರೇಶಣ್ಣನವರೇ, ಹಿರಿಯರಾದಂತಹ ಡಾ ಜಯಪ್ರಕಾಶ್ ಜಿ ಅವರೇ, ವಿವಿಧ ಯೋಗ ಸಮಿತಿಗಳ ಅಭ್ಯಾಸಿಗಳು, ಸಾರ್ವಜನಿಕರು ನೂರಾರು ಸಂಖ್ಯೆಯಲ್ಲಿ ಸೇರಿ ಯೋಗ ಪ್ರದರ್ಶನ ನೀಡಿದರು. ಪತಂಜಲಿ ಯೋಗ ಸಮಿತಿ ಅಧ್ಯಕ್ಷ ಆರ್ ಎ ಸುರೇಶ್ ಕುಮಾರ್, ಡಾ ಜಯಪ್ರಕಾಶ್ ಮೊದಲಾದವರು ಪಾಲ್ಗೊಂಡಿದ್ದರು. ಡಾ ಶಿವಕುಮಾರ ಸ್ವಾಮೀಜಿಯವರ ಆರೋಗ್ಯ ತಪಾಸಣೆಗಾಗಿ ಬೆಂಗಳೂರಿನ ಬಿಜಿಎಸ್ ಆಸ್ಪತ್ರೆಗೆ ಕರೆದೊಯ್ಯಲಾಗಿತ್ತು.
ತುಮಕೂರಿನ ಸಿದ್ದಗಂಗಾ ಮಠದ ಡಾ ಶಿವಕುಮಾರ ಸ್ವಾಮೀಜಿಯನ್ನ ಆರೋಗ್ಯ ತಪಾಸಣೆಗಾಗಿ ಬೆಂಗಳೂರಿನ ಕೆಂಗೇರಿಯ ಬಿಜಿಎಸ್ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಕಳೆದ ಜನವರಿಯಲ್ಲಿ ಶ್ರೀಗಳಿಗೆ ಬಿಜಿಎಸ್ ಆಸ್ಪತ್ರೆಯಲ್ಲಿ ಸ್ಟಂಟ್ ಅಳವಡಿಸಲಾಗಿತ್ತು. ಈಗ ಈ ಸಂಬಂಧ ಸಾಮಾನ್ಯ ತಪಾಸಣೆಗಾಗಿ ಸ್ವಾಮೀಜಿ ಅವರನ್ನ ಗುರುವಾರ ಬೆಳಗ್ಗೆ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಶ್ರೀಗಳ ಜೊತೆ ಸಿದ್ದಲಿಂಗ ಸ್ವಾಮೀಜಿ ಕೂಡ ಆಸ್ಪತ್ರೆಗೆ ತೆರಳಿದ್ದಾರೆ. ಆಸ್ಪತ್ರೆಯಲ್ಲಿ ಶ್ರೀಗಳಿಗೆ ಸಾಮಾನ್ಯ ಪರೀಕ್ಷೆ ಜೊತೆ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಲಾಗುವುದು. ಈ ವೇಳೆ ಅವಶ್ಯಕತೆ ಇದ್ದರೆ ಅಳವಡಿಸಿರುವ ಸ್ಟಂಟ್ಗಳನ್ನ ತೆಗೆದು ಹೊಸ ಸ್ಟಂಟ್ ಅಳವಡಿಸಲಾಗುವುದೆಂದು ವೈದ್ಯ ಡಾ ರವೀಂದ್ರ ತಿಳಿಸಿದ್ದಾರೆ. ಶ್ರೀಗಳ ಆರೋಗ್ಯ ಸ್ಥಿರವಾಗಿದೆ, ಯಾರೂ ಆತಂಕ ಪಡುವ ಅಗತ್ಯವಿಲ್ಲ ಎಂದು ಕಿರಿಯ ಶ್ರೀಗಳಾದ ಸಿದ್ದಲಿಂಗ ಸ್ವಾಮೀಜಿ ತಿಳಿಸಿದ್ದಾರೆ. ಶಿವಕುಮಾರ ಶ್ರೀಗಳು ಆಸ್ಪತ್ರೆಗೆ ಬಂದ ಹಿನ್ನೆಲೆಯಲ್ಲಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಆಸ್ಪತ್ರೆಗೆ ಭೇಟಿ ನೀಡಿ ಶ್ರೀಗಳ ಆರೋಗ್ಯ ವಿಚಾರಿಸಿದ್ದಾರೆ. ಇನ್ನು ಶ್ರೀಗಳಿಗೆ ಮಠದಿಂದಲೇ ಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ. ಶ್ರೀಗಳು ಪೂಜೆ ಸಲ್ಲಿಸುವ ಹಿನ್ನೆಲೆಯಲ್ಲಿ ಪೂಜಾ ಸಾಮಗ್ರಿಗಳನ್ನು ಆಸ್ಪತ್ರೆಗೆ ಕೊಂಡೊಯ್ಯಲಾಗಿದೆ. ಮಧುಗಿರಿಯ ಮಾಲೆ ಮರಿಯಪ್ಪ ರಂಗಮಂದಿರದ ಆವರಣದಲ್ಲಿ ಪುರಸಭೆಯಿಂದ ವಿಶ್ವಯೋಗ ದಿನಾಚರಣೆಯನ್ನು ಏರ್ಪಡಿಸಲಾಗಿತ್ತು. ಮಧುಗಿರಿಯಲ್ಲಿ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಮತ್ತು ಪುರಸಭೆಯಿಂದ ಮಾಲೆ ಮರಿಯಪ್ಪ ರಂಗಮಂದಿರದಲ್ಲಿ ವಿಶ್ವಯೋಗ ದಿನ ಆಚರಿಸಲಾಯಿತು. ಸಂತೆ ಮೈದಾನದಲ್ಲಿ ಇರುವ ಯೋಗ ಮಂದಿರದಿಂದ ಮುಂಜಾನೆ 6 ಗಂಟೆಗೆ ನೂರಾರು ಯೋಗ ಬಾಂಧುಗಳು ನಗರದ ಪ್ರಮುಖ ಬೀದಿಗಳಲ್ಲಿ ಭಿತ್ತಿಪತ್ರ ಹಿಡಿದು ಯೋಗದ ಬಗ್ಗೆ ವಿವಿಧ ಘೋಷಣೆಗಳೊಂದಿಗೆ ಮೆರವಣಿಗೆ ಮೂಲಕ ತೆರಳಿ ಪುರಸಭೆ ಆವರಣದಲ್ಲಿರುವ ಮಾಲೆ ಮರಿಯಪ್ಪ ರಂಗಮಂದಿರ ತಲುಪಿದ್ರು. ಅಲ್ಲಿ ಆಯೋಜಿಸಲಾಗಿದ್ದ ವಿಶ್ವಯೋಗ ದಿನಾಚರಣೆಯನ್ನ ತುಮಕೂರಿನ ಜಿಲ್ಲಾ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಜಿಲ್ಲಾ ಸಂಚಾಲಕಿ ಲಕ್ಷ್ಮಿ ಉದ್ಘಾಟಿಸಿದ್ರು. ನಂತರ ಯೋಗಾಸನ ಅನುಕೂಲ, ಅದರ ಮಹತ್ವ ಮತ್ತು ಆರೋಗ್ಯ ಕಾಪಾಡಿಕೊಳ್ಳುವ ಬಗ್ಗೆ ವಿವರಿಸಿದ್ರು. ಇವತ್ತು ದೇಶಾದ್ಯಂತ ಮತ್ತು ಎಲ್ಲ ವಿಶ್ವಾದ್ಯಂತ ಈ ಕಾರ್ಯಕ್ರಮ ಆಗಲಿದೆ ಒಂದು ರೂಪುರೇಷವಾಗಿದೆ. ಯಾಕೆಂದ್ರೆ ಅವರು ಕೇವಲ ಒಂದು 6 ನಿಮಿಷಗಳ ಭಾಷಣದಲ್ಲಿ ಒಂದು ಸಮ್ಮೇಳನದಲ್ಲಿ ಭಾಗವಹಿಸಿ 197 ರಾಷ್ಟ್ರಗಳನ್ನು ಉದ್ದೇಶಿಸಿ ಅವರು ಈ ವಿಷಯವನ್ನ ಪ್ರಸ್ತಾಪ ಮಾಡಿದಾಗ 192 ರಾಷ್ಟ್ರಗಳು ಅಲ್ಲಿಯ ಒಂದು ಈ ಒಂದು ಅವಕಾಶ ಮಾಡಿಕೊಟ್ರು. ಇದರಲ್ಲಿ ನಮ್ಗೆ ಗೊತ್ತಿರಲಿ ಅನೇಕ ಮುಸ್ಲಿಂ ರಾಷ್ಟ್ರಗಳು ಸಹ ಇದರಲ್ಲಿ ಭಾಗಿಯಾಗಿದೆ. ಆನಂತರ 2ನೇ ವರ್ಷ ಮತ್ತು 3ನೇ ವರ್ಷ ಇನ್ನಷ್ಟು ರಾಷ್ಟ್ರಗಳು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಕೇವಲ ಒಂದು 4-5 ರಾಷ್ಟ್ರಗಳು ಬಿಟ್ಟು ಇಡೀ ವಿಶ್ವವೇ ಈಗಿನ ವಿಶ್ವಯೋಗ. ಈ ವೇಳೆ ಸಾಮೂಹಿಕ ಯೋಗ ಪ್ರದರ್ಶನ ಕೂಡ ನಡೆಯಿತು. ಡಾ ಜಿಕೆ ಜಯರಾಮ್, ಕೆವಿ ಮಂಜುನಾಥ್ ಗುಪ್ತಾ, ನರಸಿಂಹಮೂರ್ತಿ, ಪುರಸಭೆ ಮುಖ್ಯಾಧಿಕಾರಿ ಮಾರುತಿ ಶಂಕರ್ ಇತರರು ಪಾಲ್ಗೊಂಡಿದ್ರು. ಗುಬ್ಬಿ ತಾಲೂಕು ನಿಟ್ಟೂರಿನಲ್ಲಿ ಯೋಗ ದಿನಾಚರಣೆಯ ಅಂಗವಾಗಿ ನಡೆದ ಯೋಗ ಪ್ರದರ್ಶನದಲ್ಲಿ 1000 ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಗುಬ್ಬಿ ತಾಲೂಕು ನಿಟ್ಟೂರಿನಲ್ಲಿ ವಿಶ್ವಯೋಗ ದಿನದ ಅಂಗವಾಗಿ ಯೋಗ ಪ್ರದರ್ಶನ ನಡೆಯಿತು. ಗ್ರಾಮದ ಶಾಲಾ ಮೈದಾನದಲ್ಲಿ ಸುಮಾರು 1,000 ವಿದ್ಯಾರ್ಥಿಗಳು ಯೋಗ ಪ್ರದರ್ಶನ ನೀಡಿದ್ರು. ಇದರ ಜೊತೆಗೆ ನಿತ್ಯ ಯೋಗ ಅಭ್ಯಾಸಿಗಳು ಪಾಲ್ಗೊಂಡಿದ್ರು. 25 ವರ್ಷಗಳಿಂದ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ನಿಟ್ಟೂರಿನಲ್ಲಿ ಸಾರ್ವಜನಿಕರಿಗೆ ಯೋಗ ತರಬೇತಿ ನೀಡುತ್ತಾ ಬಂದಿದೆ. ಅಕ್ಷಯ ಚಾರಿಟಬಲ್, ವರ್ತಕರ ಸಹಕಾರ ಸಂಘ ಮತ್ತಿತರೆ ಸಂಸ್ಥೆಗಳು ಯೋಗಾಚರಣೆ ಸಂಘಟನೆ ಮಾಡಿದ್ವು. ಯೋಗ ಪ್ರದರ್ಶನ ಮಾಡಿದವರಿಗೆ ಸಿಹಿ ವಿತರಿಸಿದ್ರು. ಅಕ್ಷಯ ಚಾರಿಟಬಲ್ ಟ್ರಸ್ಟ್ ಗೌರವ ಅಧ್ಯಕ್ಷ ಜಿಎನ್ ಪ್ರಸನ್ನ ಕುಮಾರ್, ಸಿದ್ದಶ್ರೀ ವಿದ್ಯಾ ಸಂಸ್ಥೆಯ ಶಿವಣ್ಣ, ಯೋಗ ಶಿಕ್ಷಕಿ ವಿನುತಾ ಮೊದಲಾದವರು ಭಾಗವಹಿಸಿದ್ರು. ಫಲಾನುಭವಿಗಳಿಗೆ ಸರ್ಕಾರದ ಸವಲತ್ತು ತಲುಪಿಸಲು ಅಧಿಕಾರಿಗಳು ಕಾಳಜಿ ತೋರಬೇಕು, ಮಧುಗಿರಿ ಶಾಸಕ ಎಂ ವೀರಭದ್ರಯ್ಯ ಅಧಿಕಾರಿಗಳಿಗೆ ತಾಕೀತು ಮಾಡಿದರು. ಅಧಿಕಾರಿಗಳ ಅಧಿಕಾರದಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲ, ಆದರೆ ಸರ್ಕಾರದ ಸವಲತ್ತುಗಳನ್ನು ಅಧಿಕಾರಿಗಳು ಫಲಾನುಭವಿಗಳಿಗೆ ತಲುಪಿಸಬೇಕು, ಅದಕ್ಕೆ ವಿರುದ್ದವಾಗಿ ನಡೆದರೆ ನನ್ನ ವರಸೆ ತೋರಿಸುತ್ತೇನೆ. ಮಧುಗಿರಿ ಶಾಸಕ ಎಂ ವೀರಭದ್ರಯ್ಯ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ಮಧುಗಿರಿ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಏಂದಿರಾ ದೇನಾನಾಯಕ್ರವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಶಾಸಕರು ಖಡಕ್ ಮಾತು ಹೇಳಿದರು. ಅಧಿಕಾರಿಗಳು, ತಾಲೂಕು ಪಂಚಾಯಿತಿ ಸದಸ್ಯರು ಅಭಿವೃದ್ದಿ ವಿಚಾರದಲ್ಲಿ ನನಗೆ ಸಹಕಾರ ನೀಡಿ ಬಡವರ ರೈತರ ಪರವಾಗಿ ಕೆಲಸ ಮಾಡೋಣ. ಬಡವರಿಗೆ ಸ್ಪಂದಿಸುವ ಅಧಿಕಾರಿಗಳು ನನಗೆ ಅಚ್ಚುಮೆಚ್ಚು, ದಾರಿ ತಪ್ಪಿದರೆ ಪಾಠ ಕಲಿಸಬೇಕಾಗುತ್ತದೆ ಎಂದರು. ತಾಲೂಕು ಪಂಚಾಯಿತಿಯ 40 ಅಂಗಡಿ ಮಾಳಿಕೆಗಳಲ್ಲಿ ಕನಿಷ್ಠ ಬಾಡಿಗೆ ಬರುತ್ತಿದೆ, ಹೆಚ್ಚು ಮಾಡಲು ಮರು ಹರಾಜು ಮಾಡಲು ಸಭೆ ತೀರ್ಮಾನಿಸಿತು. ನಮ್ಮದು ಪ್ರಜಾಪ್ರಭುತ್ವ ವ್ಯವಸ್ಥೆ. ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ನಮ್ಮದೇ ಆದಂತಹ ಲಿಮಿಟೇಷನ್ಸ್, ನಮ್ಮದೇ ಆದಂತಹ ಚೆಕ್
ಕಟ್ಟುಪಾಡುಗಳು ನಮ್ಗೆಲ್ಲರೂ ನಮ್ಮೆಲ್ಲರಿಗೂ ಸಹ ಇರ್ತದೆ. ಅದು ಲೆಜಿಸ್ಲೇಚರ್ಸ್ ಆಗ್ಬೋದು, ಎಕ್ಸಿಕ್ಯೂಟಿವ್ ಆಗ್ಬೋದು, ಜುಡಿಷಿಯರಿ ಆಗ್ಬೋದು, ನಮ್ದೇ ಆದಂತಹ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಏನಿದೆ ಆ ಪರಿಮಿತಿನಲ್ಲಿ ನಾವು ನಡಿಬೇಕಾಗ್ತದೆ. ಉಪಾಧ್ಯಕ್ಷ ಲಕ್ಷ್ಮೀ ನರಸಿಂಹಪ್ಪ, ಸ್ಥಾಯಿ ಸಮಿತಿ ಅಧ್ಯಕ್ಷ ರಮಣ್ಣ, ಎಒ ಆನಂದ್ ಕುಮಾರ್ ಸೇರಿ ಸದಸ್ಯರು ಅಧಿಕಾರಿಗಳು ಹಾಜರಿದ್ದರು. ಶಿರಾ ತಾಲೂಕು ಬರಗೂರಿನಲ್ಲಿ ಇಲಾಖೆಗಳ ನಡಿಗೆ ರೈತರ ಮನೆ ಬಾಗಿಲಿಗೆ ಕಾರ್ಯಕ್ರಮ ನಡೆಯಿತು. ರೈತರು ಆಧುನಿಕ ಕೃಷಿ ಪದ್ಧತಿ ಅನುಸರಿಸಲು ತಾಲೂಕು ಪಂಚಾಯತಿಯ ಅಧ್ಯಕ್ಷೆ ಹಂಸಬೇಣಿ ಸಲಹೆ ಮಾಡಿದರು. ಬೆಳೆದ ಬೆಳೆಗೆ ಬೆಂಬಲ ಬೆಲೆ ಸಿಗಲಿಲ್ಲವೆಂಬ ಕಾರಣಕ್ಕೆ ಆತ್ಮಹತ್ಯೆಗೆ ಮುಂದಾಗಬಾರದು ಎಂದು ಶಿರಾ ತಾಲೂಕು ಪಂಚಾಯತಿಯ ಅಧ್ಯಕ್ಷೆ ಹಂಸಬೇಣಿ ಶ್ರೀನಿವಾಸ್ ರೈತರಿಗೆ ಕರೆ ನೀಡಿದರು. ತಾಲೂಕಿನ ಬರಗೂರಿನಲ್ಲಿ ತಾಲೂಕು ಕೃಷಿ ಇಲಾಖೆ ಆಶ್ರಯದಲ್ಲಿ ಇಲಾಖೆಗಳ ನಡಿಗೆ ರೈತರ ಕಡೆಗೆ ಸಮಗ್ರ ಕೃಷಿ ಅಭಿಯಾನ ಕಾರ್ಯಕ್ರಮ ಉದ್ಘಾಟಿಸಿದರು. ರೈತರ ಜೀವನ ತುಂಬಾ ಕಷ್ಟವಾಗಿದೆ. ಮಾಡಿಕೊಂಡ ಸಾಲ ತೀರಿಸಲಾಗದೆ ಸಂಕಷ್ಟದ ಸ್ಥಿತಿ ಎದುರಾಗಿದೆ. ರೈತರು ಹೊಸ ಕೃಷಿ ತಂತ್ರಜ್ಞಾನ ಅನುಸರಿಸುವುದರಿಂದ ಹೆಚ್ಚು ಲಾಭ ಗಳಿಸಬಹುದಾಗಿದೆ ಎಂದರು. ಸರ್ಕಾರ ರೈತರಿಗೆ ಕೃಷಿ ಪರಿಕರಗಳನ್ನು ನೀಡುವುದರ ಜೊತೆಗೆ ಕಂಪನಿಯ ಪದಾಧಿಕಾರಿಗಳು ರೈತರಿಗೆ ಉತ್ತೇಜನ ನೀಡುತ್ತಿರುವುದು ಶ್ಲಾಘನೀಯ ಎಂದರು. ತುಮಕೂರಿನ ವಿಜ್ಞಾನಿ ಶಶಿಕಾಂತ್ ಮಾತನಾಡಿ, ರೈತರು ತಮ್ಮ ಜಮೀನುಗಳನ್ನು ಮಾರಿಕೊಳ್ಳುವುದು ನಿಲ್ಲದಿದ್ದರೆ ಮುಂಬರುವ ದಿನಗಳಲ್ಲಿ ಹಿಡಿ ಅನ್ನಕ್ಕೂ ಕದನ ಶುರುವಾಗುತ್ತದೆ ಎಂದು ಎಚ್ಚರಿಸಿದರು. ಅದೇ ರೀತಿ ಇವತ್ತು ರೈತ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಒಂದು ಸಾಲ ಮಾಡ್ಕೊಳ್ಳೋದು ಮತ್ತೊಂದು ಆ ಕಷ್ಟದಲ್ಲಿ ಸಿಗ್ತಿ ಅವ್ರ ಪ್ರಾಣ ಹಾನಿ ಮಾಡ್ಕೊಳ್ತಾ ಇದ್ದಾರೆ. ದಯವಿಟ್ಟು ಆ ರೀತಿ ಮಾಡಬಾರದು ನಮ್ಮ ರೈತ ಬಾಂಧವರು. ಯಾಕಂದ್ರೆ ನೀವು ಬದುಕಿದ್ರೆ ಮಾತ್ರ, ನೀವು ಚೆನ್ನಾಗಿ ನೀವು ಬೆಳೆದ್ರೆ ಮಾತ್ರ ನಮ್ಮ ಎಲ್ಲರೂ ಚೆನ್ನಾಗಿ ಮನುಷ್ಯ ಚೆನ್ನಾಗಿ ಸಾಧ್ಯ ಆಗುತ್ತೆ. ತಾಲೂಕು ಪಂಚಾಯತಿಯ ಸದಸ್ಯ ಮಂಜುನಾಥ್, ಬರಗೂರು ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಲಕ್ಷ್ಮೀ ನರಸಮ್ಮ, ಶಶಿಧರ್, ರೈತ ಸಂಘದ ಅಧ್ಯಕ್ಷ ಲಕ್ಷ್ಮಣ್ ಪಾಲ್ಗೊಂಡಿದ್ದರು. ಸಾಲು ಮರದ ತಿಮ್ಮಕ್ಕ ಟ್ರಸ್ಟ್ ಕಲಾತಂಡದವರು ಬೀದಿ ನಾಟಕ ಹಾಗೂ ರೈತ ಜಾಗೃತಿ ಗೀತೆಗಳನ್ನು ಹಾಡಿ ಜಾಗೃತಿ ಮೂಡಿಸಿದರು. ಅನುಮಾನಾಸ್ಪದ ಸಾವಿನ ಹಿನ್ನೆಲೆಯಲ್ಲಿ ಚಿಂತಾಮಣಿ ಬೈಲಹಳ್ಳಿಯಲ್ಲಿ ಹೂತಿದ್ದ ಶವವನ್ನು ತೆಗೆದು ಪರೀಕ್ಷೆ ಒಳಪಡಿಸಲಾಗಿತ್ತು. ವಿಷ ಸೇವಿಸಿ ಮೃತಪಟ್ಟಿದ್ದ ಯುವತಿಯ ಶವವನ್ನ ಪೊಲೀಸರಿಗೆ ತಿಳಿಸದೆ ಹೂತಿದ್ದಕ್ಕಾಗಿ ಅದನ್ನ ಹೊರತೆಗೆಸುವಲ್ಲಿ ಚಿಂತಾಮಣಿ ಗ್ರಾಮಾಂತರ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಚಿಂತಾಮಣಿ ತಾಲೂಕಿನ ಬೈನಹಳ್ಳಿಯ ಮಾಧ್ವಿ ಎಂಬ ಯುವತಿ ವಿಷ ಸೇವಿಸಿದ್ದು ಕೋಲಾರ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಕರೆದೊಯ್ಯುವಾಗ ಮಾರ್ಗವತಿ ಮೃತಪಟ್ಟಿದ್ರು. ಈ ವಿಷಯವನ್ನ ಕುಟುಂಬದವರು ಪೊಲೀಸರಿಗೆ ಮತ್ತು ಆಸ್ಪತ್ರೆಗೆ ಮಾಹಿತಿ ನೀಡದೆ ಶವವನ್ನ ಹೊತ್ತು ಹಾಕಿದ್ದು ಅನುಮಾನ ಕೇಳಿಯುಂಟಾಯಿತು. ಬಟ್ಲಹಳ್ಳಿ ಗ್ರಾಮಾಂತರ ಪೊಲೀಸರಿಗೆ ದೊರೆತ ಮಾಹಿತಿ ಮೇರೆಗೆ ತಹಸೀಲ್ದಾರ್ ವಿಶ್ವನಾಥ್ ನೇತೃತ್ವದಲ್ಲಿ ಪೊಲೀಸರು ಬೈನಹಳ್ಳಿ ಗ್ರಾಮಕ್ಕೆ ತೆರಳಿ ಹೂತಿದ್ದ ಶವವನ್ನು ಹೊರತೆಗೆದು ಪರೀಕ್ಷೆಗೆ ಒಳಪಡಿಸಿದ್ರು. ಪೊಲೀಸರು ಶವ ಪರೀಕ್ಷೆ ನಡೆಸಲು ಮುಂದಾದಾಗ ಗ್ರಾಮಸ್ಥರು ಆತಂಕಕ್ಕೆ ಒಳಗಾಗಿದ್ದು ಯುವತಿ ಸಾವಿಗೆ ಕಾರಣ ಏನೆಂಬುದರ ಬಗ್ಗೆ ತನಿಖೆ ಆರಂಭಿಸಿದ್ದಾರೆ. ಮರಣೋತ್ತರ ಪರೀಕ್ಷೆ ನಂತರ ನಿಜಾಂಶ ತಿಳಿದು ಬರಲಿದೆ ಎಂದು ತಹಸೀಲ್ದಾರ್ ವಿಶ್ವನಾಥ್ ಹೇಳಿದ್ದಾರೆ. ನಾಯಕ ಜಾತಿಗೆ ಸೇರಿದ್ದವರು, ಅವರು ದಿನಾಂಕ 12/5/2018 ಆಕಸ್ಮಿಕವಾಗಿ ಅನುಸ್ಮರಣವಾಗಿ ಸಾವನ್ನಪ್ಪಿದ್ದಾರೆ. ಆ ಒಂದು ಕಾರ್ಯವನ್ನು ಅವರು ಪೊಲೀಸ್ಗೆ ಇಂಟಿಮೇಷನ್ ಮಾಡಿದಲೆ ಅವರು ಶವವನ್ನು ಹುಟ್ಟಿ ಎಲ್ಲ ಕಾರ್ಯ ಮುಗಿಸಿದ್ದಾರೆ. ಸೊ ನಮ್ಮ PSI ಬಟ್ಲಹಳ್ಳಿ ಅವರಿಂದ ಬಂದಂತಹ ಪತ್ರದನುಸಾರ ಈ ದಿನ ಬೈಲಿನಹಳ್ಳಿಯಲ್ಲಿ ಕುರುಮಲ್ಲ ಹೋಬಳಿ ಬೈಲಿನಹಳ್ಳಿ ಗ್ರಾಮದಲ್ಲಿ ಬಂದು ಈ ಶವವನ್ನು ತೆಗೆದು ಶವ ಪರೀಕ್ಷೆಯನ್ನು ನಡೆಸ್ತಾ ಇದ್ದೀವಿ. ಅನುಸ್ಮದ ಸಾವ ಆಗಿರೋದ್ರಿಂದ ಇದರ ಬಗ್ಗೆ ಹೆಚ್ಚಿನ ತನಿಖೆಗಾಗಿ ನಾವು ಶವ ಪರೀಕ್ಷೆಯನ್ನು ಮಾಡ್ತಾ ಇದ್ದೀವಿ. ಗುಬ್ಬಿಯಲ್ಲಿ ವಿವಿಧ ಸಂಸ್ಥೆಗಳು ಯೋಗಾಸನ ಪ್ರದರ್ಶನ ಏರ್ಪಡಿಸಿದವು. ಗುಬ್ಬಿಯಲ್ಲಿ ವಿವಿಧ ಸಂಘ ಸಂಸ್ಥೆಗಳು ಯೋಗ ದಿನ ಆಚರಿಸಿದವು. ಇದರ ಅಂಗವಾಗಿ ವಿವಿಧೆಡೆ ಸಾಮೂಹಿಕ ಯೋಗ ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿತ್ತು. ಶುಭೋದಯ ಶಾಲಾ ಆವರಣದಲ್ಲಿ ವಿದ್ಯಾರ್ಥಿಗಳು ಯೋಗ ಪ್ರದರ್ಶನ ನೀಡಿದರು. ಶಿಕ್ಷಕರು ಯೋಗದ ಮಹತ್ವದ ಬಗ್ಗೆ ವಿದ್ಯಾರ್ಥಿಗಳಿಗೆ ತಿಳಿಸಿಕೊಟ್ಟರು. ಕ್ಯಾತ್ಸಂದ್ರ ಪೊಲೀಸರು ಇಬ್ಬರು ಸುಲಿಗೆ ಕೊರರನ್ನು ಬಂಧಿಸಿದ್ದಾರೆ. ವಾಹನ ಚಾಲಕರನ್ನು ದೋಚಿದ್ದ ಇಬ್ಬರು ಸುಲಿಗೆ ಕೊರರನ್ನು ಕ್ಯಾತ್ಸಂದ್ರ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತರಾದ ತುಮಕೂರಿನ ಮಹಮ್ಮದ್ ಸುಲ್ತಾನ್ ಹಾಗೂ ಸೈಯದ್ ಅಸಿಫ್ನಿಂದ ಕಳವು ಹಣ ಹಾಗೂ 1 ಡ್ರಾಗರ್ ವಶಪಡಿಸಿಕೊಂಡಿದ್ದಾರೆ. ಆರೋಪಿಗಳು ಮಂಚಗಲ್ಕುಪ್ಪೆ ಬಳಿ ವಾಹನ ಚಾಲಕರನ್ನು ಚಾಕು ತೋರಿಸಿ ಹೆದರಿಸಿ 2,000 ರೂಪಾಯಿ ಕಿತ್ತುಕೊಂಡು ಪರಾರಿಯಾಗಿದ್ದರು.
ಕೋಲಾರ ಬಳಿ ಎರಡು ಖಾಸಗಿ ಬಸ್ ಡಿಕ್ಕಿ ಹೊಡೆದು ಏಳು ಪ್ರಯಾಣಿಕರು ಗಾಯಗೊಂಡಿದ್ದಾರೆ. ಕೋಲಾರ ಬಳಿ ಎರಡು ಖಾಸಗಿ ಬಸ್ಗಳ ನಡುವೆ ಸಂಭವಿಸಿದ ಅಪಘಾತದಲ್ಲಿ ಏಳು ಜನ ಪ್ರಯಾಣಿಕರು ಗಾಯಗೊಂಡಿದ್ದಾರೆ. ರಾಷ್ಟೀಯ ಹೆದ್ದಾರಿ 75ರ ನರಸಾಪುರ ಬಳಿ ಅಪಘಾತ ನಡೆಯಿತು. ಬೆಂಗಳೂರಿನಿಂದ ಕೋಲಾರ ಕಡೆ ಬರುತ್ತಿದ್ದ ಶಾಹೀನ್ ಟ್ರಾವೆಲ್ಸ್ ಹಾಗೂ ಹೋಂಡಾ ಕಂಪನಿಯ ಬಸ್ಗಳು ಡಿಕ್ಕಿ ಹೊಡೆದವು. ಗಾಯಾಳುಗಳನ್ನು ಆಸ್ಪತ್ರೆಗೆ ಸೇರಿಸಿದ್ದು ಚಿಕಿತ್ಸೆ ಪಡೆದು ಚೇತರಿಸಿಕೊಳ್ಳುತ್ತಿದ್ದಾರೆ. ವೇಮಗಲ್ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಇದುವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಕೆಆರ್ ಪಾಲಾಕ್ಷ. ಹೆಚ್ಚಿನ ಮಾಹಿತಿಗೆ ತಪ್ಪದೆ ವೀಕ್ಷಿಸಿ ಈ ಡಿಜಿಟಲ್.